ಎಸ್, ಇನ್ನು ಗುಜರಾತ್ನಲ್ಲಿ ಸ್ಯಾಂಟೋ ರವಿ ಬಂಧನಕ್ಕೆ ಸಂತ್ರಸ್ತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಖುಷಿಯಾಗಿದೆ ಅವರಿಗೆ. ಅವರು ಹೇಳ್ತಾ ಇದ್ರು ಮಾತಲ್ಲಿ, ಹೇಳಿಕೆ ಕೊಡುವಾಗ ಹೇಳ್ತಾ ಇದ್ರು, ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಅವರ ಕಾರ್ಯಾಚರಣೆಯ ಬಗ್ಗೆ ನಂಬಿಕೆ ಇತ್ತು ನನಗೆ, ರವಿಯನ್ನ ಪೊಲೀಸರು ಬಂಧಿಸ್ತಾರೆ ಅಂತ ನನಗೆ ವಿಶ್ವಾಸ ಇತ್ತು. ಅದರಂತೆ ಪೊಲೀಸರು ಆ ವಿಶ್ವಾಸವನ್ನು ಉಳಿಸಿಕೊಂಡಿದ್ದಾರೆ. ಪೊಲೀಸರು ಇವತ್ತು ಆ ವಿಶ್ವಾಸವನ್ನ ಮೈಸೂರು ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಆ ಸಂತ್ರಸ್ತೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೈಸೂರು ಪೊಲೀಸರಿಗೆ. ಯಾಕಂದರೆ 12-13 ತಂಡ ಮಾಡಿಕೊಂಡು ಇಡೀ 7-8 ರಾಜ್ಯಗಳಲ್ಲಿ ಹುಡುಕಾಡೋದಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಅದು ಕೂಡ ದೊಡ್ಡ ದೊಡ್ಡವರ ಬೆಂಬಲ ಆತನಿಗಿದ್ದರೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ರವಿ ಹೆಂಡತಿ ಏನು ದೂರನ್ನು ಕೊಟ್ಟಿದ್ದಾರೆ, ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಖುಷಿಯಾಗಿದೆ ಅವರಿಗೆ, ಒಂದು ಹಂತದಲ್ಲಿ ನ್ಯಾಯ ಸಿಕ್ತು ಅಂತ ಅಂದ್ಕೊಂಡಿದ್ದಾರೆ. ಇನ್ನೂ ಕೂಡ ಬಾಕಿ ಇದೆ, ಕಂಪ್ಲೀಟ್ ಆಗಿಲ್ಲ, ವಿಚಾರಣೆ ಬಾಕಿ ಇದೆ. ಇನ್ನೂ ಕೂಡ ಬಹಳಷ್ಟು ವಿಚಾರಗಳು ಹೊರಗಡೆ ಬರಬೇಕಾಗಿದೆ. ಎಸ್, ಸಂತ್ರಸ್ತೆ ಏನು ಹೇಳಿದಾರೆ? ಮೊದಲನೇದಾಗಿ ಎಲ್ಲ ನ್ಯೂಸ್ ಚಾನೆಲ್ಸ್ಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವರು ನನ್ನ ನಿರಂತರವಾಗಿ ನಾನು ಎಷ್ಟು ನೋವನ್ನು ಅನುಭವಿಸಿದೆ ಅದನ್ನು ಎಲ್ಲ ಜನಕ್ಕೆ ತಲುಪೋ ರೀತಿ ಮಾಡಿದ್ದಾರೆ. ಅದರಿಂದ ಇವ್ರಿಗೆ ಹೃದಯಪೂರ್ವಕ ನಮಸ್ಕರಿಸ್ತೀನಿ. ಸ್ಯಾಂಟ್ರೋ ರವಿ ಇಷ್ಟು ದಿನ ಎಷ್ಟು ಕಿರುಕುಳ ಕೊಟ್ಟಿದ್ದ, ಮದುವೆ ಆದ ನಂತರ ಎಷ್ಟು ದೌರ್ಜನ್ಯ ಮಾಡಿದ, ಮಾನಸಿಕ ಕಿರುಕುಳ ಕೊಟ್ಟಿದ್ದ, ಅದರಿಂದ ನಾನು ಎಷ್ಟು ನೊಂದಿದೆ. ನಂತರ ಅದರಿಂದ ಆಚೆ ಬಂದು ಅವನ ಮೇಲೆ FIR ಫೈಲ್ ಮಾಡಿ ಇವಾಗ ಅರೆಸ್ಟ್ ಕೂಡ ಆಗಿದ್ದನಂತೆ. ಸೊ ಇದು ನನಗೆ ಮೊದಲನೇ ಹಂತದಲ್ಲಿ ಸಿಕ್ಕಿರುವಂಥ ಜಯ. ನಂತರ ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ನಾನು ಆಗ್ರಹಿಸ್ತೀನಿ. ಮೊದಲನೇದಾಗಿ ಎಲ್ಲ ನ್ಯೂಸ್ ಚಾನೆಲ್ಸ್ಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವರು ನನ್ನ ನಿರಂತರವಾಗಿ ನಾನು ಎಷ್ಟು ನೋವನ್ನು ಅನುಭವಿಸಿದೆ ಅದನ್ನು ಎಲ್ಲ ಜನಕ್ಕೆ ತಲುಪೋ ರೀತಿ ಮಾಡಿದ್ದಾರೆ. ಅದರಿಂದ ಇವ್ರಿಗೆ ಹೃದಯಪೂರ್ವಕ ನಮಸ್ಕರಿಸ್ತೀನಿ. ಸ್ಯಾಂಟ್ರೋ ರವಿ ಇಷ್ಟು ದಿನ ಎಷ್ಟು ಕಿರುಕುಳ ಕೊಟ್ಟಿದ್ದ, ಮದುವೆ ಆದ ನಂತರ ಎಷ್ಟು ದೌರ್ಜನ್ಯ ಮಾಡಿದ, ಮಾನಸಿಕ ಕಿರುಕುಳ ಕೊಟ್ಟಿದ್ದ, ಅದರಿಂದ ನಾನು ಎಷ್ಟು ನೊಂದಿದೆ. ನಂತರ ಅದರಿಂದ ಆಚೆ ಬಂದು ಅವನ ಮೇಲೆ FIR ಫೈಲ್ ಮಾಡಿ ಇವಾಗ ಅರೆಸ್ಟ್ ಕೂಡ ಆಗಿದ್ದನಂತೆ. ಸೊ ಇದು ನನಗೆ ಮೊದಲನೇ ಹಂತದಲ್ಲಿ ಸಿಕ್ಕಿರುವಂಥ ಜಯ. ನಂತರ ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ನಾನು ಆಗ್ರಹಿಸ್ತೀನಿ. ಇನ್ನು